intelectuale studenți. Priti anciro deepa dinda deepava kacha deepu manava priti inda priti hanchanu manasi ninda manasanu vilaga deepu manava deenu deepu deeda nindaru deeda nila vekkige desa nila nevakkige ಸಮಯ ಬಹಳ ಆಗಿದೆ. ಶಾಲೆ ವಾರ್ಷಿಕೋತ್ಸವದಲ್ಲಿ ಯಾರಿಗೇ ಆಗ್ಲಿ ಭಾಷಣ ಮಾಡಲಿಕ್ಕೆ ಸಮಯ ಕೊಟ್ಟಾಗ ತಿಳಿಯುತ್ತೆ, ನನಗಂತೂ ತಿಳಿಯುತ್ತೆ. ನೀವೆಲ್ಲ ಕಾರ್ಯದಿಂದ ಕಾದಿರೋದು ಅಂತ ಹೇಳಿದ್ರೆ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ನೋಡ್ಲಿಕ್ಕೆ, ಅದು ಈ ದಿನ ಟಿವಿಯಲ್ಲಿ ವಿಶೇಷ ಕಾರ್ಯಕ್ರಮ ಬಿಗ್ ಬಾಸ್ ಫೈನಲ್ಸ್ ಅಂತ ಎಲ್ಲ ಹೇಳ್ತಾರೆ, ಅದನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ಗೊತ್ತಿಲ್ವಾ. ಮಕ್ಕಳ ಕಡೆಯಲ್ಲ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ, ಎಷ್ಟೇ ಆಗ್ಲಿ ಟಿವಿನ ಪಕ್ಕಕ್ಕೆ ಇಡ್ತೀವಿ ಅಂತ. ನಾನು ಏನ್ ಹೇಳ್ಬೇಕಿತ್ತು ಅದನ್ನ ಎಲ್ಲ ಈಗಾಗ್ಲೇ ಸತೀಶ್ ಅವ್ರು ಹೇಳ್ಬಿಟ್ಟಿದ್ದಾರೆ. ಹೆಣ್ಣೊಂದು ಕಲಿತರೆ ಶಾಲೆ ಅಂದು ತೆರೆದಂತೆ ಅಂತ ಸುಮ್ಮನೆ ಒಪ್ಪಿ ಅಲ್ಲ. ಇದೀಗ ನಾನು ಈ ವೇದಿಕೆಯಲ್ಲಿ ಶ್ರೀಮತಿ ಸುಮಾ ಉಪ್ಪಿನವ್ರನ್ನ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಒಂದು ಹೆಣ್ಣು ಯಾವ ರೀತಿ ಶಾಲೆಯನ್ನ ಮುಂದುವರೆಸ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಬಹಳ ಮಾದರಿಯಾಗಿದ್ದಾರೆ ಶ್ರೀಮತಿ ಸುಮಾ ಅವರು. ನಾನು ಈ ಪ್ರಕೃತಿ ಎಜುಕೇಶನ್ ಸೊಸೈಟಿ ಅವರ ಜಗಳೂರು ಶಾಲೆಗೆ ಹೋಗಿದ್ದೆ, ಎನ್ ಎಲ್ ಕೆ ಶಾಲೆಗೆ. ತುಂಬಾ ಚೆನ್ನಾಗಿದೆ ಆ ಶಾಲೆ ಸಹ. ಟೋಟಲ್ ಬಹಳ ದೊಡ್ಡ ತತ್ವಜ್ಞಾನ ಹೇಳ್ದ, ಟೀಚರ್ಸ್ ಹೂ ಎಜುಕೇಟ್ ಚಿಲ್ಡ್ರನ್ ಡಿಸರ್ವ್ ಮೋರ್ ಅಟೆನ್ಷನ್ ದನ್ ಪೇರೆಂಟ್ಸ್ ಅಂತ. ಫಾರ್ ದ ಫಾರ್ಮರ್ ಅಂದ್ರೆ ಟೀಚರ್ಸ್ ಪೇರೆಂಟ್ಸ್ ಇದಾರಲ್ಲ, ಅವರು ಜೀವ ಕೊಡ್ತಾರೆ ಮಗುವಿಗೆ, ಆದ್ರೆ ಟೀಚರ್ಸ್ ಜೀವನ ಕೊಡ್ತಾರೆ ಅಂತ. ಖಂಡಿತ ಅದು ಬಹಳ ಸತ್ಯವಾದದ್ದು. ನಾವು ಯಾವುದೇ ಶಾಲೆಗೆ ಸೇರಿಸೋ ಮುಂಚೆ ಮಕ್ಕಳಿಗೆ ನೋಡ್ತಾ ಇದ್ವಿ, ಈ ಶಾಲೆಯಲ್ಲಿ ಬರೀ ಬಿಲ್ಡಿಂಗ್ ಅಲ್ಲ, ಅಲ್ಲಿ ಪೂರಕವಾಗಿ ನಮ್ಮ ಮಕ್ಕಳು ಹೇಗಿರ್ಬೇಕು ಅಂತ ಕಲಿಸ್ಬೇಕು ಅಂತ ಹೇಳಿದ್ರೆ ಆ ಟೀಚರ್ಸ್ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅಂತಹ ಟೀಚರ್ಸ್ನ ಹೊಂದಿರುವಂತಹ ಈ ಪ್ರಕೃತಿ ಎಜುಕೇಷನ್ ಸೊಸೈಟಿ ಖಂಡಿತ ನಮ್ಮ ಮಕ್ಕಳ ಭವಿಷ್ಯವರೆಗೂ ಸಹ ಒತ್ತು ಕೊಟ್ಟು ಈ ಮಕ್ಕಳನ್ನ ದೇಶದ ಅತ್ಯುನ್ನತವಾದ ಒಂದು ಸತ್ ಪ್ರಜೆಗಳನ್ನ ಮಾಡಲಿಕ್ಕೆ ಮುಂದುವರೆದಿದೆ ಅಂತ ಹೇಳ್ತಾ, ಒಂದು ಬಾಲ್ಯ ಪ್ರತಿಭೆ ನನ್ನ ಜೊತೆ ಇರೋದು ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಎಲ್ಲ ತಂದೆ ತಾಯಿಯರಿಗೂ ಆಸೆ ನನ್ನ ಮಗು ಏನಾಗಬಹುದು ಅಂತ. ಸೊ ಎಷ್ಟು ಸತೀಶ್ ಅವ್ರು ಹೇಳಿದ್ರು ಎಲ್ಲ ಕೇಳಿಸ್ಕೊಂಡೆ, ನಾವು ಪೇರೆಂಟಿಂಗ್ ಅಂತ ಹೇಳ್ತೀವಿ, ಪೇರೆಂಟಿಂಗ್ ಇಸ್ ಅ ಸ್ಕಿಲ್ ಅಂತ. ಪೋಷಕರಾಗಿ ನಾವು ಹೇಗೆ ಮಕ್ಕಳನ್ನ ಬೆಳೆಸ್ಬೇಕು ಅನ್ನೋದು ಎಲ್ಲರಿಗೂ ಈಗ ಬಹಳ ದೊಡ್ಡ ಸಮಸ್ಯೆ ಆದಂತ ಇದೆ. ನಾನೊಂದು ಲೇಖನ ಓದ್ತಾ ಇದ್ದೆ, ಯಾರು ಬರ್ತಿರೋದು, ಈ ಸುಮಾರು ಜನ ಬೆಂಗಳೂರಲ್ಲಿ ಒಂದು ತಮ್ಮ ಅನಿಸಿಕೆಯನ್ನ ಹಂಚ್ಕೊಂಡಿದ್ರು. ಮಗು ಅಂದ್ರೆ ಎಲ್ಲರೂ ಉದ್ಯೋಗಸ್ಥ, ಮಹಿಳೆ ಉದ್ಯೋಗಸ್ಥ ಪತಿ ಸಹ, ಮಕ್ಕಳಾದ್ರೆ ಹೇಗೆ ನೋಡ್ಕೊಳ್ಬೇಕು ನಮ್ಗೆ ಗೊತ್ತಾಗೋದಿಲ್ಲ. ಫಸ್ಟ್ ಏನ್ ಮಾಡ್ತಾ ಇದ್ದಾರೆ ಕೆಲವರು ಅಂದ್ರೆ ಒಂದು ನಾಯಿ ಮರಿ ತಗೊಂಡ್ ಬರ್ತಾ ಇದ್ದಾರೆ. ನಾಯಿ ಮರಿ ಇರೋರಿಗೆ ಗೊತ್ತು,
ನೀವು ಸಾಕಿದ್ರೆ ಎಷ್ಟು ಕಷ್ಟ ನಾಯಿ ಮರಿನ ಸಾಕೋದು ಅಂತ. ಅದನ್ನ ಸಾಕಿ ನಂತರದಲ್ಲಿ ಹೌದಪ್ಪ ಆಗುತ್ತೆ ಅನ್ನುವಾಗ ಮುಂದೆ ನೋಡೋಣ ನಮ್ಗೆ ಮಕ್ಕಳಾಗ್ಲಿ ಅಂತ ನೋಡ್ತಾರಂತೆ. ಈಗಿನ ಕಾಲದಲ್ಲಿ ಒಂದೇ ಮಗುವಿನ ಒಂದು ಪುಟ್ಟ ಸಂಸಾರ ಅಂತ, ಒಟ್ಟು ಕುಟುಂಬಗಳಿಲ್ಲ, ಬಹಳಷ್ಟು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ಬಿಟ್ಟಿದೀವಿ. ಮಕ್ಕಳಿಗೆ ಸಂಸ್ಕಾರ ಕಲಿಸುವಲ್ಲಿ ತಾಯಿ ತಂದೆಯರ ಪಾತ್ರ ಬಹಳ ಮುಖ್ಯವಾಗಿದ್ದು, ಅದಕ್ಕೆ ಒಟ್ಟು ಎಲ್ಲಿ ಇರಲಿ ಹೇಗೆ ಇರಲಿ ವಿದ್ಯೆ ಕಲಿದ್ರೆ ಮಾತ್ರ ಬಹಳ ಹಸನಾಗುತ್ತೆ. ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡ್ರಿ. ಆ ವಿದ್ಯೆ ಅಂತ ಹೇಳಿದ್ರೆ ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ನನ್ನ ಮಗ ಒಂದು ದೊಡ್ಡ ಪ್ರೊಫೆಸರ್ ಆಗ್ಬೇಕು, ಏನೋ ಒಂದು ಕನಸು, ಒಂದು ಬರೀ ಡಾಕ್ಟರ್ ಇಂಜಿನಿಯರ್ ಅಲ್ಲ ಏನಾದ್ರೂ ಆಗ್ಲಿ ಅಂತ ನಾನು ಮಾಸ್ಟರ್ ಅರ್ಚಿತ್ಗೆ ಮಾತಾಡ್ತಾ ಇದ್ದೆ. ನೀನೇನ್ ಆಗ್ತೀಯಪ್ಪ ಅಂದ್ರೆ ಪ್ರೊಫೆಸರ್ ಆಗ್ತೀನಿ ಅಂದ. ಪ್ರೊಫೆಸರ್ ಅಂದ್ರೆ ಏನು ಅಂದ್ರೆ ನಾನು ಎನ್ವಿರಾನ್ಮೆಂಟಲ್ ಪ್ರೊಫೆಸರ್ ಆಗ್ತೀನಿ, ನಾನು ಎಲ್ಲರಿಗೂ ಕಲಿಸ್ಬೇಕು ಅಂತ. ಅದು ನೋಡಿ ಅದು ತಾಯಿಯಿಂದ ಬಂದಿದೆ ಅನ್ಸುತ್ತೆ. ಒಂದು ಟೀಚರ್ ಆಗುವಂತಹ ಗುಣ ಅವರ ತಾಯಿ ಸಹ ಟೀಚರ್ ಇದೆ. ಯಾಕೆ ಹೇಳ್ತೀನಿ ಅಂದ್ರೆ ಮಕ್ಕಳು ಅನುಕರಣೆಯಿಂದ ಕಲಿತಾರೆ ಅಂತ. 6 ವರ್ಷದ ತನಕ ಮಕ್ಕಳಿಗೆ ತಂದೆ ತಾಯಿಗೆ ರೋಲ್ ಮಾಡೆಲ್ಸ್, ನಂತರದಲ್ಲಿ ಶಾಲೆಗೆ ಬರ್ತಾರಲ್ಲ ಟೀಚರ್ಸ್ ರೋಲ್ ಮಾಡೆಲ್ಸ್ ಆಗ್ತಾರೆ. ಸೊ ಆ ನಂತರದಲ್ಲಿ ಮಕ್ಕಳು ದೊಡ್ಡವರಾಗ್ತಾ ನಮ್ಮನ್ನ ನೋಡ್ತಾರೆ, ಮನೆಯಲ್ಲಿ ಅಪ್ಪ ಅಮ್ಮ ಹೇಗಿರ್ತಾರೆ ಅಂತ. ನಮ್ಮ ಜವಾಬ್ದಾರಿ ಮಕ್ಕಳನ್ನ ಬೆಳೆಸೋದ್ರಲ್ಲಿ, ಪೋಷಕರ ಜವಾಬ್ದಾರಿ ಬಹಳಷ್ಟು ಇದೆ. ಹೇಗೆ ಮಕ್ಕಳನ್ನ ಹೊಡೆದು ಬಡದು ಟೀಚರ್ಸ್ ಆಗ್ಲಿ ತಂದೆ ತಾಯಿಯರಾಗ್ಲಿ ಬೆಳೆಸ್ತಾ ಇದ್ರು ಅಂತ ಸತೀಶ್ ಅವ್ರು ಹೇಳಿದ್ರು. ಇದೇ ಹಿಂದಿನಿಂದ ನಮಗೆ ಬಂದಂತಹ ಒಂದು ಉಕ್ತಿ ಸಹ ಹಿಂದೆ ಋಷಿಮುನಿಗಳು ಹೇಳ್ತಾ ಇದ್ರು, ಕಾಲೆಯೇ ಪಂಚವರ್ಷಾಣಿ, ಕಾಲೆಯೇ ದಶವರ್ಷಾಣಿ, ಪ್ರಾಪ್ತೆಯಿಂದ ಷೋಡಶ್ರೀ ವರ್ಷೆ ಪುತ್ರ ಮಿತ್ರ ಬರಾಮಿ. ಅಂದ್ರೆ 5 ವರ್ಷದ ತನಕ ಮಕ್ಕಳ ತುಂಬಾ ಮುದ್ದು ಮಾಡ್ಬೇಕು, ಯಾರು ಹೇಳ್ಕೊಡ್ಬೇಕು ನಮ್ಗೆ ಮಕ್ಕಳನ್ನ ಮುದ್ದು ಮಾಡಿ ಅಂತ? ಖಂಡಿತ ಇಲ್ಲ, ಮುದ್ದು ಮಾಡಿ ಬೆಳೆಸ್ತೀವಲ್ಲ. ನಂತರದಲ್ಲಿ ತಾಳೆಯೇ ದಶವರ್ಷ, ತಾಳೆಯೇ ಬಂದ್ರೆ ಹೊಡೆಯೋದು ಅಂದ್ರೆ ಹೊಡೆಯೋದಲ್ಲ, ಇಲ್ಲಿ ಮಕ್ಕಳಿಗೆ ಖಂಡಿತ ಹೊಡೆದ್ರೆ ಅದು ಸ್ಕೂಲ್ ಮಕ್ಕಳು 4th class ಮಗುನ ಮನೆಗೆ ಬರೋದಿಲ್ಲ. ಬಹಳಷ್ಟು ನೋಡ್ತಾ ಇದ್ದೀವಿ ನಾವು ಟಿವಿಯಲ್ಲಿ ಹೇಗೆ ಮಕ್ಕಳು ಹೊಡ್ಕೊಡ್ತಾರೆ. ಅವರಿಗೆ ಸರಿಯಾಗಿ ಶಿಸ್ತನ್ನ ಕಲಿಸಬೇಕು, ಹೇಗೆ ಮಕ್ಕಳನ್ನ ತಿಳಿ ಹೇಳ್ತೀವಿ ಅನ್ನೋದು ತುಂಬಾ ನಮ್ಮ ಮೇಲಿರುವಂತಹ ಜವಾಬ್ದಾರಿ. ಆ ಶಿಸ್ತನ್ನ ನಾವು 6 ವರ್ಷದ ನಂತರ ಕಲಿಸ್ತಾ ಹೋಗ್ಬೇಕು. ಮಗು ಬೆಳೆದ ನಂತರ ಆ ಮಗನಾಗ್ಲಿ ಮಗನಾಗ್ಲಿ ಹೆಗಲ್ ಮೇಲೆ ಕಾಯ್ ಮೈ ಫ್ರೆಂಡ್ ಅಂತ ಮಿತ್ರ, ನಮ್ಮ ಸ್ನೇಹಿತೆ ಸ್ನೇಹಿತನ ತರ ಅವ್ರ ಜೊತೆ ತಂದೆ ತಾಯಿ ನಡ್ಕೊಳ್ಬೇಕು. ನಮ್ಮ ಮಗು ಏನಾಗ್ಬೇಕು ಅನ್ನೋದು ನಮ್ಮ ಮೇಲೆ ಬಹಳ ಅವಲಂಬಿಸಿದೆ. ಈ ನಿಟ್ಟಿನಲ್ಲಿ ನಾನು ಡಾಕ್ಟರ್ ಬಿಪುಲ ಕೇಸರಿ ಅವ್ರನ್ನ ನಾನು ನೆನೆಸ್ತೀನಿ. ಇತ್ತೀಚೆಗಷ್ಟೇ ಅವರು ನಮ್ಮನ್ನ ಕರೆದು ಹೋದ್ರು. ಅವರೆಲ್ಲ ತಾಯಂದ್ರಿಗೂ ಬ್ರೆಸ್ಟ್ ಫೀಡಿಂಗ್, ತಾಯಿ ಹಾಲು ಉಣಿಸೋ ಬಗ್ಗೆ ಹೇಳ್ತಾ ಇರುವಾಗ, ನಿಮ್ಮ ಹಾಲು ಎದೆ ಹಾಲನ್ನ ಮಗುವಿಗೆ ಕೊಡಿ ಅಂತ ಹೇಳ್ತಾರೆ. ಬಹಳ ಪ್ರಶ್ನೆ ಬಂದ್ತಾ ಇದ್ರು, ನಿಮ್ಮ ಮಗು ನಿಮ್ಮ ಹಾಗಿರ್ಬೇಕು ಅಂದ್ರೆ ಎದೆ ಹಾಲು ಕುಡಿಸ್ತಾ ಹೋಗ್ರಿ, ಹಸು ಎಮ್ಮೆ ತರ ಆಗ್ಬೇಕು, ಇಲ್ಲ ಆಡಿನ ತರ ಆಗ್ಬೇಕು, ಹಸು ತರ ಆಗ್ಬೇಕು, ದನ ತರ ಆಗ್ಬೇಕು ಅಂದ್ರೆ ಅದ್ರ ಹಾಲು ಕುಡಿಸಿ ಅಂತ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಆತರ ನಾವು ಏನಾಗ್ಬೇಕು, ನಮ್ಮ ಮಗು ಅಂತಿದೆ, ನಾವು ಅದನ್ನ ಮಾಡಿ ತೋರಿಸೋಣ ಮಕ್ಕಳಿಗೆ, ಮಾಡು ಈ ತರ ಮಾಡು ಆತರ ಮಾಡು ಅಂತ ಹೇಳ್ಬಿಟ್ಟು ನಾವೇನ್ ರೂಢಿಸ್ಕೊಳ್ತೀವೋ ಆ ಮಕ್ಕಳು ನೋಡ್ತಾ ನೋಡ್ತಾ ಕಲಿತು ಬಿಡ್ತಾರೆ. ಆ ಮಕ್ಕಳು ನಮ್ಮ ಆಸ್ತಿ ಅಷ್ಟೇ ಅಲ್ಲ, ನಮ್ಮ ದೇಶದ ಸಂಪತ್ತು. ಮಕ್ಕಳಿಂದ ನೀವೇನು ಬಯಸಬೇಡಿ, ಆ ಒಂದು ಆತ್ಮ ಈ ಪ್ರಪಂಚಕ್ಕೆ ನಮ್ಮ ಮೂಲಕ ಬಂದಿದೆ, ನಾವು ವಾಹಕರಾಗಿದ್ದೇವೆ. ಅದಕ್ಕೆ ಏನೆಲ್ಲ ಮಾಡ್ಬೇಕು ಅಷ್ಟೆಲ್ಲ ಕಲಿಸಿ ನಾವು ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡೋಣ. ಆ ಸಂಸ್ಕಾರ ಮನೆಯಿಂದಲೇ ಶುರು ಆಗುತ್ತೆ. ಬಹಳಷ್ಟು ಮಾಸ್ಟರ್ ಅರ್ಚಿತ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ನನಗೆ. ಅವರು ಸಂಗೀತ ಸಹ ಕಲಿತಾನಂತೆ, ಸಂಗೀತ ಎಕ್ಸಾಮ್ ತಗೊಳ್ತೀನಿ ನೆಕ್ಸ್ಟ್ ಇಯರ್ ಜೂನಿಯರ್ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕೆ ಹೇಳ್ತೀನಿ ಅಂದ್ರೆ, ಬರೀ ಓದಿನಲ್ಲಷ್ಟೇ ಮಕ್ಕಳು ಮುಂದೆ ಇದ್ರೆ ಖುಷಿ ಪಡ್ಬೇಡಿ. ನನ್ ಮಗು ಫಸ್ಟ್ ರ್ಯಾಂಕ್, ನನ್ ಮಗು 99 ಅಂಕ ತಗೊಂಡ್ ಬಂದಿದ್ ಮಗು, ನನ್ನ ತಾಯಿ ಕೇಳ್ತಾಳೆ ಇನ್ನೊಂದು ಅಂಕ ಎಲ್ಲಿ ಅಂತ. ಅಮ್ಮ 99 ತಂದಿದ್ದೀನಿ ಅಂತಲ್ಲ, ಇಟ್ ಇಸ್ ಜಸ್ಟ್ ಒನ್, ಡೋಂಟ್ ಲುಕ್ ಅಟ್ ದಟ್. ಸೊ ಇವೆಲ್ಲ ಸಕಾರಾತ್ಮಕವಾಗಿ ಮಗು ಏನ್ ಮಾಡುತ್ತೆ ಒಳ್ಳೇದನ್ನ ಅದನ್ನ ನೋಡ್ಕೊಳ್ಳಿ. ತಪ್ಪು ಮಾಡಿದಾಗ ಒಂದು ಇನ್ನು ತಪ್ಪು ಮಾಡಿದೆ ಅಂತ ಒಂದು ಬೇಟ್ ಕೊಟ್ಟು ಹೇಳಿ, ಒಳ್ಳೇದ್ ಮಾಡಿದಾಗ ತುಂಬಾ ಭೇಷ್ ಅಂತ ಮಗುವಿನ ಬೆನ್ನು ತಟ್ಟಿ ನೀವು. ಆದ್ರೆ ಏನ್ ಒಳ್ಳೇದ್ ಮಾಡಿದೆ ಅಂತ ಹೇಳಿ ಮಗು ಗೊತ್ತಾಗಲ್ಲ. ಇವ್ ದಾನ್ ಆ ಗುಡ್ ಥಿಂಗ್ ಅಂತ ಬಹಳಷ್ಟು ಸಕಾರಾತ್ಮಕವಾದ ಬೆಳವಣಿಗೆ ನಮ್ಮಲ್ಲೂ ಇರಬೇಕು. ಮಗು ಚೆನ್ನಾಗಿ ಆಗ್ಬೇಕು ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ಮಕ್ಕಳನ್ನ ಬೆಳೆಸ್ಕೊಳ್ತಾ ಹೋಗೋಣ. ಆ ಮಕ್ಕಳಿಂದ ಏನು ಬಯಸ್ಬೇಡಿ, ನನಗೆ ಗಂಡ ಮಗು ಹುಟ್ಟಿದ, ನನ್ನ ಆ ಈ ಒಂದು ವೃದ್ಧಾಪ್ಯದಲ್ಲಿ ನೋಡ್ಕೊಳ್ತಾನೆ ಅಂತ. ಖಂಡಿತ ಯಾರು ನಮ್ಮನ್ನ ನೋಡ್ಕೊಳ್ಳೋದು ಬೇಡ. ಭಗವಂತನಿಗೆ ಇವತ್ತಿಂದ ಪ್ರಾರ್ಥನೆ ಮಾಡಿ, ನಾನು ಸಾಯೋ ತನಕ ನಮ್ಗೆ ಒಳ್ಳೆ ಆರೋಗ್ಯ ಕೊಡಪ್ಪ, ನನ್ನ ಕೈ ಕಾಲು ಗಟ್ಟಿಯಾಗಿರ್ಲಿ, ಆರೋಗ್ಯವಾಗಿರ್ತೀನಿ, ನನ್ನ ನಾನು ನೋಡ್ಕೊಳ್ತೀನಿ, ನನ್ನಿಂದ ಸಹ ಇನ್ನೊಂದಿಬ್ಬರಿಗೆ ಸಹಾಯ ಆಗ್ಲಿ ಅಂತ ಬೇಡ್ಕೊಳ್ತಾ ನಾವು ಒಂದು ಒಳ್ಳೆಯ ಆರೋಗ್ಯಕರ ಜೀವನ ನಡೆಸೋಣ. ಆರೋಗ್ಯಕರ ಆಹಾರ, ಆರೋಗ್ಯಕರವಾದ ಒಂದು ಸಚ್ಚಿಂತನೆ, ಸದ್ವಿಚಾರಗಳು, ನಾವು ಸಜ್ಜನರ ಸಂಘ, ಸ್ವಲ್ಪ ವ್ಯಾಯಾಮ, ನಡಿಗೆ ಒಂದು ಬಹಳ ತುಂಬಾ ಒಳ್ಳೆಯದಾದಂತಹ ವ್ಯಾಯಾಮ,
ಒಳ್ಳೆಯ ಆಹಾರ ಇಷ್ಟನ್ನ ನಾವು ರೂಢಿಸ್ಕೊಂಡು ಹೋಗ್ತಾ ಸ್ವಲ್ಪ ನಿಮ್ಮ ಸಮಯ ಧ್ಯಾನಕ್ಕೆ ಮೀಸಲಿಟ್ಬಿಡಿ. ತಂದೆ ತಾಯಿಯರೆಲ್ಲರೂ ಒಂದು ಅರ್ಧ ಗಂಟೆ ಒಂದ್ ಕಡೆ ಗುಪ್ಪನ್ನು ಮುಚ್ಕೊಂಡು ಧ್ಯಾನ ಮಾಡ್ತಾ ಇರಿ. ಸೊ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ. ನಾನು ಹೇಳ್ತೀನಿ, ಯಾವಾಗ್ಲೂ ಹೇಳ್ತೀನಿ, ಮನಸ್ಸು ಮಲ್ಲಿಗೆ ಬುಟ್ಟಿ ಅಂತೀರಿ, ಕಸದ ತೊಟ್ಟಿ ಆಗೋದು ಬೇಡ ಅಂತ. ನಮ್ಮ ಮನಸ್ಸು ಮಲ್ಲಿಗೆ ಬುಟ್ಟಿ ಆದ್ರೆ ಸುವಾಸನೆ ಬೀರುತ್ತೆ, ಪರಿಮಳ ಬೀರುತ್ತೆ, ಎಲ್ಲರೂ ನಮ್ಮ ಹತ್ರ ಬರ್ತಾರೆ. ಕಸದ ತೊಟ್ಟಿ ಆದ್ರೆ ಕೊಳಕು ನಾರತ್ತೆ, ಎಲ್ಲ ದೂರ ಹೋಗ್ಬಿಡ್ತಾರೆ. ಸೊ ಅವ್ರು ಹೇಳಿದ ಹಾಗೆ, ಶ್ರೀಮಂತ ಸತೀಶ್ ಹೇಳಿದ ಹಾಗೆ, ಒಂದು ಆಂತರಿಕ ಸೌಂದರ್ಯ ಫಸ್ಟ್ ನಮ್ಮಲ್ಲಿ ಬೆಳೀಲಿ, ಅದನ್ನ ನೋಡಿ ಮಕ್ಕಳು ಬೆಳೆಸ್ಕೊಳ್ತಾರೆ. ಏನಿದು ಆಂತರಿಕ ಸೌಂದರ್ಯ ಅಂದ್ರೆ ನಾವು ಹೇಳ್ತೀವಿ, ಕಣ್ಣಿಗೆ ಒಂದು ಕರುಣೆ, ಹೃದಯಕ್ಕೆ ಪ್ರೀತಿ, ತುಟಿಗಳಿಗೆ ಒಂದು ನಗೆ, ಕಂಠಕ್ಕೆ ಪ್ರಾರ್ಥನೆ, ಕೈಗಳಿಗೆ ದಾನ, ಇದಿಷ್ಟು ಇದ್ರೆ ನಮ್ಮಲ್ಲಿರುವಂತಹ ಮೆರುಗು ಹೊಳಪು ಹೆಚ್ಚುತ್ತೆ. ನಾವೊಂದು ಆ ಸಕಾರಾತ್ಮಕವಾದ ಒಂದು ಪಾಸಿಟಿವ್ ಎನರ್ಜಿ ವೇವ್ ಅಂತೀವಲ್ಲ, ನಮ್ಮಿಂದ ಅದು ಎಲ್ಲರಿಗೂ ಹರಡುತ್ತೆ ಅಂತ ಹೇಳ್ತಾ. ಸೊ ಮಕ್ಕಳೆಲ್ರಿಗೂ ಒಂದು ವಿದ್ಯೆ ಕೊಡ್ರಿ. ಯಾಕೆ ವಿದ್ಯೆ ಅಂತ ಹೇಳ್ತೀವಿ, ವಿದ್ಯೆ ಕೊಟ್ಟರೆ ಬರೀ ಉದ್ಯೋಗ ಆಗತ್ತೆ, ಉದ್ಯೋಗ ಸಿಗತ್ತೆ ಅಲ್ಲ, ಅಜ್ಞಾನದ ಅಂಧಕಾರವನ್ನ ವಿದ್ಯೆ ತೊಳೆದು ಹಾಕತ್ತೆ. ಅಜ್ಞಾನದಿಂದ ಜ್ಞಾನದ ಎಡೆಗೆ ಹೋಗ್ತೇವೆ, ಮತ್ತೆ ಮಕ್ಕಳ ಒಂದು ವ್ಯಕ್ತಿತ್ವ ವಿಕಸನ ಆಗುತ್ತೆ. ಅದಕ್ಕೆ ಹೇಳ್ತಿ ವಿದ್ಯಾದ ದಾತಿ ವಿನಯ ವಿನಯ ಜಾತಿ ಪಾತ್ರತ ಪಾತ್ರತ್ವ ಧನಮಾಪ್ತೌತಿ ಧನಾಂತರ್ಮ ಸುಖಮ ಅಂತ ಹೇಳ್ಬಿಟ್ಟು, ಈ ಒಂದು ವಿದ್ಯೆಯಿಂದ ಎಲ್ಲವೂ ಸಾಧ್ಯ. ಮಕ್ಕಳು ಬರೀ ಪುಸ್ತಕದ ಹುಳುಗಳ ಆಗೋದು ಬೇಡ, ಅವರಿಗೆ ಸಾಕಷ್ಟು ಆಟ ಪಾಠ ಓಟ ನಂತರ ಅವರಿಗೆ ಸಂಗೀತ ಆಗಲಿ, ಒಂದು ಡಾನ್ಸ್ ಆಗಲಿ, ಯಾವುದು ಅಂದ್ರೆ ಅವರಿಗೆ ಆಸಕ್ತಿ ಇದೆ ಅದನ್ನೆಲ್ಲ ಕಲಿಸ್ತಾ ಹೋಗಿ. ನೀವು ಸಹ 3 ಗಂಟೆ ಸತೀಶ್ ಅವರು ಹೇಳಿದ ಹಾಗೆ ಆ ಒಂದು ಇಡಿಯಟ್ ಬಾಕ್ಸ್ ಅಂತೀವಲ್ಲ, ಆ ಟಿವಿ ಮುಂದೆ ಕೂತು ಅನ್ನೆಸರಿ ಆಗಿ ಬೇಡದಂತಹ ಕಾಯಿಲೆಗಳನ್ನ ನೀವು ತಂದುಕೊಳ್ಬೇಡ್ರಿ. ಓಡಾಡಿ, ಮಕ್ಕಳನ್ನ ಆಚೆ ಕಡೆ ಆಟ ಆಡಿಬಿಡಿ. ಕಂಪ್ಯೂಟರ್ ಗೇಮ್ಸ್ ಬೇಡ, ಮೊಬೈಲ್ ಗೇಮ್ಸ್ ಬೇಡ ಬೇಡ, ಅದರಲ್ಲಿ ನಮ್ಮ ಶಕ್ತಿಯನ್ನೆಲ್ಲ ತೀರ್ಬಿಡುತ್ತೆ, ಆಮೇಲೆ ಗೊತ್ತಾಗುತ್ತೆ ಏನಾಗಿದೆ ನಮ್ಮ ಮಗುಗೆ ಅಂತ. ಚೆನ್ನಾಗಿ ಆಚೆ ಕಡೆ ಆಟ ಆಡೋಕ್ಕೆ ಬಿಡಲಿ. ಗಟ್ಟಿ ಆಗ್ತಾರೆ ಮಾನಸಿಕವಾಗಿ, ದೈಹಿಕವಾಗಿ ಅವರಿಗೆ ಒಂದು ಗಟ್ಟಿತನ ಬರುತ್ತೆ. ಸೊ ಈ ತರ ಮಕ್ಕಳಿಗೆ ಏನು ಕನಸು ಅಂತ ಇದೆ, ಆ ಕನಸನ್ನ ನೀವು ಕಂಡು ಅದು ನನಸಾಗೋ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶಕರಾಗ್ರಿ. ಒಂದು ಆಟೋ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ 3 ಗಾಲಿಗಳು ಬೇಕು. ಸೊ ನಮ್ಮ ಮಕ್ಕಳು ಪ್ರಗತಿ ಹೊಂದ್ಬೇಕು ಅಂದ್ರೆ 1 ಗಾಲಿ ಮಕ್ಕಳು, ಇನ್ನೊಂದು ಗಾಲಿ ನಾವು ಪೋಷಕರು, ಮತ್ತೊಂದು ಗಾಲಿ ಶಾಲೆಯ ಒಂದು ಅಧ್ಯಾಪಕ ವೃಂದದವರು. ಈ 3 ಗಾಲಿಗಳು ಸರಿಯಾಗಿದ್ರೆ ಮಾತ್ರ ಅದು ಸುಸೂತ್ರವಾಗಿ ಆ ಒಂದು ಆಟೋ ಸರಿಯಾಗಿ ಮುಂದೆ ಚಾಲನೆ ಆಗುತ್ತೆ ಅಂತ ಹೇಳ್ತಾ. ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಸಹ ಬಹಳ ಮಹತ್ವವಾದದ್ದು. ಒಂದು ಶಾಲೆಗೆ ಕಳಿಸ್ಬಿಟ್ಟಿದ್ದೀನಿ, ಈಗ ನೋಡ್ಕೊಳ್ಳಿ ಅಂತ ಟೀಚರ್ಗೆ ಬಿಟ್ಟರೆ ಆಗೋದಿಲ್ಲ. ಸೊ ನಮ್ಮ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ ಅಂತ ಹೇಳ್ತಾ ನನಗೆ ಸತೀಶ್ ಅವ್ರು ಮಾತಾಡಿದ್ರು ಬಹಳ ಇಷ್ಟ ಆಯಿತು. ಅಬ್ರಹಾಮ್ ಲಿಂಕನ್ ಸಹ ತನ್ನ ಮಗ ಓದ್ತಾ ಇರೋ ಸ್ಕೂಲಿನ ಟೀಚರ್ಗೆ ಬರೀತಾನೆ, ಟೀಚ್ ಫೇಲ್ಯೂರ್, ಲೆಟ್ ಮೈ ಸನ್ ಎಕ್ಸ್ಪೀರಿಯನ್ಸ್ ವಾಟ್ ಇಸ್ ಫೇಲ್ಯೂರ್, ನನ್ನ ಮಗನಿಗೆ ಸೋಲು ಅನ್ನೋದನ್ನ ಕಲಿಸಿ. ಕೆಲವು ಅನ್ನೋದು ಬಂದು ಬಿಡತ್ತಲ್ಲ, ಸೋಲು ಏನನ್ನೋದು ಅವನು ತಿಳ್ಕೊಳ್ಳಿ. ನಂತರದಲ್ಲಿ ಕಷ್ಟಪಟ್ಟು ಗಳಿಸಿದ $5 ಯಾರೋ ಕೊಟ್ಟಂತಹ $25 ತುಂಬಾ ಬೆಲೆ ಬಾಳುತ್ತೆ ಅನ್ನೋದನ್ನ ನನ್ನ ಮಗನಿಗೆ, ದೀಸ್ ಆರ್ ದ ವ್ಯಾಲ್ಯೂಸ್, ಈ ಜೀವನ ಮೌಲ್ಯಗಳನ್ನ ಕಲಿಸಿ ಅಂತ ಬರೆದಿರ್ತಾನೆ. ತುಂಬಾ ಇಟ್ಸ್ ಅ ವೆರಿ ನೈಸ್ ಲೆಟರ್ ದಟ್ ಅಬ್ರಹಾಮ್ ಲಿಂಕನ್ ರೈಟ್ಸ್ ಟು ದ ಟೀಚರ್ ಹೂ ಟೀಚರ್ಸ್ ಅಸ್ ಸನ್. ಆ ರೀತಿ ನಾವು ಕಷ್ಟ ಸುಖ ಅನ್ನೋದು ಕಲಿಸೋಣ. ಅಜ್ಜಿರು ಮನೇಲಿ ಹಿರಿಯರಿದ್ರೆ ತುಂಬಾ ಖುಷಿ, ಅವರು ಕತೆ ಹೇಳಿ ಎಲ್ಲ ಕಲಿಸ್ತಾರೆ ಮಕ್ಕಳಿಗೆ. ಇದೆ ಟಿವಿ ನೋಡಿಸ್ತಾ ಇದ್ರೆ ಅಥವಾ ಕಂಪ್ಯೂಟರ್ ತೋರಿಸ್ತಾ ಇದ್ರೆ ಆ ಒಂದು ಚಿತ್ರನ ಮೂಡೋದೇ ಇಲ್ಲ. ಹೇಳಿದ್ರೆ ಹೇಗೆ, ಚಂದ ಮಾಮ ಅಂತ ಹೇಳ್ತಾ ಇರುವಾಗ ಆ ಚಂದ್ರನ ಬಿಂಬ ಎಲ್ಲ ಬರುತ್ತಲ್ಲ. ಕತೆ ಹೇಳಿ ಮಕ್ಕಳಿಗೆ, ಟಿವಿ ಪಕ್ಕಕ್ಕಿಟ್ಟು ನಿಮ್ಗೆ ಏನ್ ಗೊತ್ತು ನೀತಿ ಕಥೆಗಳನ್ನ ಹೇಳ್ತಾ ಹೋಗ್ರಿ. ನಮ್ಮ ಮಕ್ಕಳು ದೇ ವುಡ್ ಬಿ ದ ಬೆಸ್ಟ್. ನಾವು ದೇಶದಲ್ಲಿ ಯಾರನ್ನೇ ದೂರಿದ್ರು ಸಹ ನಾವು ಹೇಳ್ತೀವಿ ಅವ್ರು ಅಷ್ಟು ಕೆಟ್ಟವರಾಗ್ಲಿಕ್ಕೆ ಅವ್ರಿಗೆ ಯಾರು ಪ್ರಾಬ್ಲಿ, ಎಲ್ಲರೂ ಒಂದು ಟೀಚರ್ ಮೂಲಕ ಹೋಗ್ತಾರಲ್ವಾ. ಸ್ವಾಮಿ ವಿವೇಕಾನಂದ ಹೇಳಿದ ದೇಶದ ಭವಿಷ್ಯ, ರಾಷ್ಟ್ರದ ಭವಿಷ್ಯ ರೂಪ ಆಗೋದು 4 ಗೋಡೆಗಳ ಮಧ್ಯೆ ಅಂದ್ರೆ ಶಾಲೆಗಳಲ್ಲಿ ಅಂತ. ಸೊ ಅಂತಹ ಒಂದು ಸಂಸ್ಕೃತಿ ಶಿಕ್ಷಣವನ್ನ ಕೊಡುವಂತಹ ಒಂದು ಒಳ್ಳೆ ಒಳ್ಳೆ ಶಿಕ್ಷಣ ಕೊಡುವಂತಹ ಶಾಲೆಗೆ ಸೇರಿಸಿದ್ದೀರಾ. ಮಕ್ಕಳಿಗೆ ಉಜ್ವಲ ಭವಿಷ್ಯ ಇದೆ, ಅವ್ರು ಏನೇ ಆಗ್ಲಿ ಹೇಗೆ ಇರ್ಲಿ ಸುಖ ಸಂತೋಷದಿಂದ ಇರ್ಲಿ. ನಮ್ಮ ದೇಶದ ಸಪ್ರಜೆ ಆಗ್ಲಿ, ತಂದೆ ತಾಯಿಗೆ ಒಳ್ಳೆ ಮಗು ಅನ್ನಿಸ್ಕೊಳ್ಳಿ. ಸೊ ಎಲ್ಲರನ್ನು ಚೆನ್ನಾಗಿ ನೋಡ್ತಾ ನಮ್ಮ ದೇಶದ ಮತ್ತೆ ನಮ್ಮ ಅಭಿವೃದ್ಧಿಗೆ ಕಾರಣರಾಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಇಷ್ಟು ಸಮಯ ನನಗಾಗಿ ಕೊಟ್ಟು ನನ್ನ ಮಾತುಗಳನ್ನ ನೀವು ಕೇಳಿದ್ದಕ್ಕೆ ಅನುಭವದ ಮಾತುಗಳು ನಿಮ್ಗೆ ಸರಿ ಅಂತ ಅನ್ಸಿದ್ರೆ ಖಂಡಿತ ಅದನ್ನ ಪಾಲಿಸಿ ಅಂತ ಹೇಳ್ತಾ ನಿಮ್ಮೊಂದಿಗೆ ಅವಕಾಶ ಮಾಡಿಕೊಂಡಂತಹ
ಈ ಒಂದು ಸುಸಂದರ್ಭಕ್ಕೆ ಮತ್ತೆ ನಾನು ಸುಮಾ ಉಪ್ಪಿನ್ ಹಾಗೂ ಎಲ್ಲ ಆಡಳಿತ ವರ್ಗದವರು ಹಾಗೂ ಅಧ್ಯಾಪಕ ವೃಂದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಮಾಸ್ಟರ್ ಹರ್ಷಿತ್ ಅವರು ಆಗಮಿಸುತ್ತಾರೆ. ಅವರ ಕಿರುಪರಿಚಯವನ್ನು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಡೆಯುತ್ತಿರುವಾಗ ಉಡುಗಿನಲ್ಲಿ ಮಾಡಲಿಕ್ಕೆ ಇಚ್ಛಿಸುತ್ತೇವೆ. ಈಗ ಮಾಸ್ಟರ್ ಹರ್ಷಿತ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾವು ಮಾತಾಡಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಎರಿಕ್ಸ್ ಮಿಸ್ ಮಾಸ್ಟರ್ ಶ್ವೇತಾ ಎನ್ ಎಂ ಅಂಡ್ ಮಿಸಸ್ ನಾಗರತ್ನ ಟು ಹಾನರ್ ಮಿಸಸ್ ಡಾಕ್ಟರ್ ಶಶಿಕಲಾ ಕೃಷ್ಣಮೂರ್ತಿ ಬೈ ಪ್ರದರ್ಶಿ ಮೊಮೆಂಟೋ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಮಾಸ್ಟರ್ ಹರ್ಷಿತ್ ಅವರು ಆಗಮಿಸುತ್ತಾರೆ. ಅವರ ಕಿರುಪರಿಚಯವನ್ನು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಡೆಯುತ್ತಿರುವಾಗ ಉಡುಗಿನಲ್ಲಿ ಮಾಡಲಿಕ್ಕೆ ಇಚ್ಛಿಸುತ್ತೇವೆ. ಈಗ ಮಾಸ್ಟರ್ ಅರ್ಜಿತ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾವು ಮಾತಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ.